ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣ ಸಂಬಂಧ ವಿಧ್ವಂಸಕ ಕೃತ್ಯಗಳಿಗೆ ಸಂಚು ರೂಪಿಸಿದ್ದಂತಹ ಬಂಧಿತರು ಸ್ಫೋಟಕಗಳನ್ನು ತಯಾರಿಸಿ ಪ್ರಯೋಗವನ್ನು ಕೂಡ ನಡೆಸೋದಕ್ಕೆ ಮುಂದಾಗಿದ್ರು. ಮಾಜ್ ಮುನೀರ್ ಶಾರಿಕ್ ಯಾಸಿರ್ ಬಂಧಿತರು. ವಿಧ್ವಂಸಕ ಕೃತ್ಯದ ಮಾಸ್ಟರ್ ಮೈಂಡ್ ಅರಾಫತ್ ಅಲಿ ದುಬೈನಲ್ಲೇ ಇಟ್ಕೊಂಡೇ ಈತ ಇನ್ಸ್ಟ್ರಕ್ಷನ್ಸ್ ನೀಡ್ತಾ ಇದ್ದಂತೆ ಈ ಮೂವರಿಗೆ. ಮೂಲತಃ ತೀರ್ಥಹಳ್ಳಿ ನಿವಾಸಿ ಆಗಿರುವಂತಹ ಅರಾಫತ್ ಅಲಿ. ಹಾಗಾದ್ರೆ ಯಾವ ರೀತಿಯಾಗಿ ಸಂಚು ರೂಪಿಸಲಾಗಿತ್ತು ವಿಧ್ವಂಸಕ ಕೃತ್ಯಕ್ಕೆ, ಎಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸಬೇಕು ಅನ್ನೋದ್ರ ಬಗ್ಗೆ ಪ್ಲಾನ್ ರೂಪಿಸಲಾಗಿತ್ತು, ಈ ಎಲ್ಲ ತನಿಖೆಯನ್ನ ಅಧಿಕಾರಿಗಳು ಕೂಡ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಕಿರಣ್. ಕಿರಣ್, ಈಗ ಬಂಧಿತರು ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿದೆ, ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ, ತನಿಖೆ ಕೂಡ ನಡೀತಾ ಇದೆ. ಮುದ್ರಾ ಲೋನ್ಗೋಸ್ಕರ ಹತ್ತಾರು ಬ್ಯಾಂಕ್ ಅಲ್ಲದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಆದ್ರೆ ಎಲ್ಲಿ ವಿಧ್ವಂಸಕ ಕೃತ್ಯ ನಡೆಸೋದಕ್ಕೆ ಸಂಚು ರೂಪಿಸಲಾಗ್ತಾ ಇತ್ತಂತೆ, ಯಾವ ರೀತಿಯಾಗಿ ಅವರು ಪ್ಲಾನ್ ಮಾಡ್ಕೊಂಡಿದ್ರು, ಆ ಬಗ್ಗೆ ಏನೆಲ್ಲ ಮಾಹಿತಿ ಇದೆ? ಸಭಾ, ಶಿವಮೊಗ್ಗದಲ್ಲಿ ಬಂಧಿತ ಶಂಕಿತರು ಯಾರಿದ್ದಾರೆ ಇಬ್ರು, ಅವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಇದಕ್ಕೂ 2020 ಮಂಗಳೂರಿನಲ್ಲಿ ನಡೆದಂತಹ ಗೋಡೆ ಬರಹದ ಪ್ರಕರಣಕ್ಕೆ ಸಂಬಂಧಿಸಿದ್ದು, ಅವರು ಅದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಕರಣ ಆಗುತ್ತೆ. ಯಾಕಂತ ಹೇಳಿದ್ರೆ, ಯಾರೀಗ ಬಂಧಿತ ಪ್ರಮುಖ ಆರೋಪಿ ಮಾಸ್ ಮುನೀರ್, ಹಾಗೇನೆ ತಲೆಮರೆಸಿಕೊಂಡಿರುವಂತಹ ಶಾಕಿರ್, ಇವರಿಬ್ರು 2020 ಮಂಗಳೂರಿನಲ್ಲಿ ಬೆಳಕಿಗೆ ಬಂದಂತಹ ಉಗ್ರರ ಪರ ಗೋಡೆ ಬರಹದ ಪ್ರಮುಖ ಆರೋಪಿಗಳು, ಮತ್ತು ಇವರಿಬ್ಬರನ್ನ ಬಂಧಿಸಲಾಗಿತ್ತು. ಪೊಲೀಸರು ಆ ಸಂದರ್ಭದಲ್ಲಿ ಇವರನ್ನ ಬಂಧಿಸಲಾಗಿ ಒಂದು ಬಿಜೈನಲ್ಲಿರುವಂತಹ ಅಪಾರ್ಟ್ಮೆಂಟ್ ಆವರಣ ಗೋಡೆ ಮೇಲೆ ಉಗ್ರರ ಪರ ಘೋಷಣೆಗಳನ್ನ ಬರೆದಿದ್ರು. ಅಲ್ ಕಾಯ್ದಾ ಹಾಗೇನೆ ಲಷ್ಕರ್ ಎ ತೊಯ್ಬಾ ಇವರ ಪರವಾಗಿ ಗೋಡೆ ಬರಹ ಬರಲಾಗಿದೆ. ಇದು ತುಂಬಾ ಆತಂಕ ಮೂಡಿಸಿತ್ತು ಇಡೀ ಮಂಗಳೂರು ನಗರಕ್ಕೆ. ಮತ್ತೆ ಅದರ ನಂತರ ಒಂದು 3 ದಿವಸದ ನಂತರ ನಗರದ ಕೋರ್ಟ್ ಆವರಣದಲ್ಲಿರುವಂತಹ ಆವರಣ ಗೋಡೆ ಮೇಲೆ ಕೂಡ ಉಗ್ರರ ಪರ ಒಂದು ಬರಹಗಳನ್ನು ಬರೆಯಲಾಗಿತ್ತು. ಇದು ಒಂದು ಕ್ಲೂ ಇರಲಿಲ್ಲ, ಆದ್ರೂ ತುಂಬಾ ಕಷ್ಟಪಟ್ಟು ಪೊಲೀಸರು ಆ ಸಂದರ್ಭದಲ್ಲಿ ತನಿಖೆ ನಡೆಸಿಕೊಂಡು ಈ ಇಬ್ಬರನ್ನ ಬಂಧಿಸಿದ್ರು, ಮಾಸ್ ಮುನೀರ್ ಹಾಗೇನೆ ಶಾಕಿರ್ನನ್ನ. ಆದ್ರೆ ಈ ತನಿಖೆ ಮುಂದುವರಿಲೇ ಇಲ್ಲ. ಆ ಸಂದರ್ಭದಲ್ಲಿ ಇಲ್ಲಿ ಇದ್ದಂತಹ ಪೊಲೀಸರಿಗೆ ಆ ಒಂದು ಫ್ರೀ ಹ್ಯಾಂಡ್ ಕೊಟ್ಟಿರಲಿಲ್ಲ ಅನ್ನೋ ಒಂದು ಆರೋಪ ಇದೆ ಒಂದ್ ಕಡೆಯಿಂದ. ಆ ಸಂದರ್ಭದಲ್ಲಿ ಇದ್ದಂತಹ ಮಂಗಳೂರು ಪೊಲೀಸ್ ಕಮಿಷನರ್ ಆದಂತಹ ವಿಕಾಸ್ ಕುಮಾರ್ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡಲಿಲ್ಲ ಅನ್ನುವ ಆರೋಪ ಇದೆ. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಆ ಸಂದರ್ಭದಲ್ಲಿ ಈ ತನಿಖೆ ಕರೆಕ್ಟ್ ಆಗಿ ನಡೀತಾ ಇದ್ರೆ ಎಲ್ಲರೂ ಆ ಸಂದರ್ಭದಲ್ಲೇ ಅವರು ಬಂಧನ ಆಗ್ತಿತ್ತು. ಮತ್ತೆ ಈ ಪ್ರಕರಣದಲ್ಲಿ ಮಾಸ್ಟರ್ ಮೈಂಡ್ ಆದವ ಅರಫಾತ್ ಅಲಿ ಈ ಗೋಡೆ ಬರಹಕ್ಕೆ ಪ್ರಮುಖ ಕಾರಣ ಅಂತ ಹೇಳ, ಯಾಕಂದ್ರೆ ಇವರಿಗೆ ಪ್ರೇರಣೆ ಕೊಟ್ಟವನೇ ಅರಫಾತ್ ಅಲಿ. ಈ ಅರಫಾತ್ ಅಲಿ ಈಗ ಶಿವಮೊಗ್ಗದಲ್ಲಿ ಯಾರು ಬಂಧಿಸಲಾಗಿದ್ದಾರೆ ಅವರಿಗೂ ಕೂಡ ನಿರ್ದೇಶನ ಕೊಟ್ಟಿದ್ದು ಅರಫಾತ್ ಅಲಿ ಅನ್ನುವ ಮಾಹಿತಿ ಇದೆ. ಈ ಅರಫಾತ್ ಅಲಿ ಸೌದಿಯಲ್ಲಿ ಕೂತ್ಕೊಂಡು ಇವರನ್ನ ಆಪರೇಟ್ ಮಾಡ್ತಿದ್ದ, ಬ್ರೈನ್ ವಾಶ್ ಮಾಡಿದ್ದಾನೆ ಇವರನ್ನ. ಈ ಬ್ರೈನ್ ವಾಶ್ ಮಾಡಿದ ಹಿನ್ನೆಲೆ ಆಗ ಅಷ್ಟು ಮೈಲ್ಡ್ ಆಗಿದ್ದಂತಹ ಇವರು ಈಗ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಪರಿಸ್ಥಿತಿಗೂ ತಲುಪಿದ್ದ. ಅವರ ಮೆಂಟಾಲಿಟಿ ಅಷ್ಟು ಬೆಳೆದಿದೆ. ಯಾಕಂತ ಹೇಳಿದ್ರೆ, ಒಂದ್ ಕಡೆಯಿಂದ ಅವ್ರು ಈಗಾಗಲೇ ಬ್ಲಾಸ್ಟ್ಗೆ ರಿಹರ್ಸಲ್ ಕೂಡ ಮಾಡಿರುವಂತಹ ಒಂದು ಅಂಶ ಬೆಳಕಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಮಹಜರ್ ಕೂಡ ನಡೀತಾ ಇದೆ. ಆದ್ರೆ ಈ ಅರಫಾತ್ ಅಲಿಯನ್ನ ಬಂಧಿಸಲಿಕ್ಕೆ ಪೊಲೀಸರು ಇನ್ನುವರೆಗೂ ಕ್ರಮ ಕೈಗೊಂಡಿಲ್ಲ. ಯಾಕೆ ಒಂದ್ ಕಡೆಯಿಂದ ಆ ಸಂದರ್ಭದಲ್ಲಿ 2020 ಈತನ ಹೆಸರು ಬಂದಿತ್ತಾದ್ರು ಇವನ್ ಯಾರು, ಇವನ ಹಿನ್ನೆಲೆ ಏನು ಅನ್ನೋದನ್ನ ಜಾಸ್ತಿ ಹುಡುಕ್ಲಿಕ್ಕೆ ಹೋಗಿರಲಿಲ್ಲ. ಈತ ಕೂಡ ತೀರ್ಥಹಳ್ಳಿಯವನೇ. ಆದ್ರೆ ಈ ಎರಡೂ ಪ್ರಕರಣದ ಪ್ರಮುಖ ಆರೋಪಿ ಅಂದ್ರೆ ಈ ಅರಫಾತ್ ಅಲಿ, ಈತನ ಬಂಧನಕ್ಕೆ ಈಗಾಗಲೇ ಎನ್ಐಎ ಅರಫಾತ್ ಅಲಿ ಎಲ್ಲಿದ್ದಾನೆ ಅನ್ನುವಂತ ಮಾಹಿತಿ ಏನಾದ್ರೂ ಲಭ್ಯವಿದೆಯಾ? ಸಭಾ, ಖಂಡಿತ. ಯಾಕಂತ ಹೇಳಿ, ಒಂದ್ ಕಡೆಯಿಂದ ಈತ 2020 ಪುಣೆಯಲ್ಲಿದ್ದ, ಪುಣೆಯಲ್ಲಿ ಇದ್ದುಕೊಂಡೇ ಈ ಇಬ್ಬರನ್ನ ಬ್ರೈನ್ ವಾಶ್ ಮಾಡಿದ್ದ. ಆದ್ರೆ ಯಾವಾಗ ಇವರಿಬ್ಬರನ್ನ ಬಂಧಿಸಲಾಯಿತು ಆ ಸಂದರ್ಭದಲ್ಲಿ ಈತ ತಲೆಮರೆಸಿಕೊಂಡು ಸೌದಿಗೆ ಹಾರಿದ್ದ. ಆ ನಂತರ ಎಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಇನ್ನೂ ಲಭ್ಯವಾಗ್ತಿಲ್ಲ. ಆದ್ರೆ ಎನ್ಐಎ ಅಧಿಕಾರಿಗಳು, ರಾ ಅಧಿಕಾರಿಗಳು ಈಗಾಗಲೇ ಆತನ ಹಿಂದೆ ಬಿದ್ದಿದ್ದಾರೆ ಅನ್ನುವ ಮಾಹಿತಿ ಇದೆ. ಸಭಾ, ಧನ್ಯವಾದ ಕಿರಣ್ ಡೀಟೇಲ್ಸ್ಗಾಗಿ. ಇನ್ನು ಶಿವಮೊಗ್ಗದಲ್ಲಿ ಶಂಕಿತ ಉಗ್ರರ ಬಂಧನ ಪ್ರಕರಣ ಸಂಬಂಧ ಇಂದು ಸಾಕ್ಷಿಗಳನ್ನ ಕಲೆ ಹಾಕಲಾಗುತ್ತೆ. ಠಾಣೆ ಆವರಣದಲ್ಲಿ ಸ್ಥಳ ಮಹಜರು ಪಡಿಸಲಾಗುತ್ತೆ. ಸಾಕ್ಷಿದಾರರ ಸಮ್ಮುಖದಲ್ಲಿ ಪೊಲೀಸರಿಂದ ಮಹಜರು ಕಾರ್ಯ ನಡೆಯುತ್ತೆ. ಟೆರರ್ ಆಕ್ಟಿವಿಟೀಸ್ಗೆ ಬಳಸಿದಂತಹ ಕಾರನ್ನ ಮಹಜರು ಪಡಿಸಲಾಗುತ್ತೆ. ಠಾಣೆ ಆವರಣದಲ್ಲಿ ಸ್ಥಳ ಮಹಜರು ಪ್ರಕ್ರಿಯೆ ಮುಕ್ತಾಯಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬಂಧಿತರನ್ನ ಮೆಡಿಕಲ್ ಚೆಕಪ್ಗೆ ಇದೀಗ ಪೊಲೀಸರು ಕೂಡ ಕರೆ ತಂದಿದ್ದಾರೆ. ಶಂಕಿತ ಉಗ್ರರನ್ನ ಬಂಧನ ಪ್ರಕರಣ ಸಂಬಂಧ ಸಾಕ್ಷಿಗಳು ಹಾಗೂ
ಠಾಣೆ ಆವರಣದಲ್ಲಿ ಸ್ಥಳ ಮಹಜರನ್ನ ಪಡೆಸಲಾಗುತ್ತೆ. ಸಾಕ್ಷಿದಾರರ ಸಮ್ಮುಖದಲ್ಲಿ ಪೊಲೀಸರಿಂದ ಈ ಮಹಜರು ಕಾರ್ಯ ಆಗುತ್ತೆ. ಟೆರರ್ ಆಕ್ಟಿವಿಟಿಗೆ ಯಾವ ಕಾರು ಬಳಸಿದ್ರು, ಯಾವೆಲ್ಲ ವಸ್ತುಗಳನ್ನ ಬಳಸಿದ್ರು ಅನ್ನುವಂತ ಮಾಹಿತಿಯನ್ನ ಕಲೆ ಹಾಕಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಸ್ಥಳ ಮಹಜರು ಹಾಗೂ ಸಾಕ್ಷಿ ಕಲೆ ಹಾಕಿರೋದ್ರು, ಇದರ ಬಗ್ಗೆ ಏನೆಲ್ಲ ಮಾಹಿತಿ ಲಭ್ಯವಾಗ್ತಾ ಇದೆ, ಸದ್ಯಕ್ಕೆ ಆಗ್ತಾ ಇರುವಂತ ಡೆವಲಪ್ಮೆಂಟ್ಸ್ ಏನು? ಸಭಾ, ಈಗಾಗಲೇ ಇಬ್ಬರು ಶಂಕಿತರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರೊಸೀಜರ್ಸ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಸ್ಥಳ ಮಹಜರನ್ನು ಮಾಡಬೇಕಾಗುತ್ತೆ. ಕಸ್ಟಡಿಗೆ ತೆಗೆದುಕೊಂಡಿರುವಂತಹ ಉದ್ದೇಶವೇ ಅದು. ಅವ್ರು ಎಲ್ಲೆಲ್ಲ ಯಾವೆಲ್ಲ ಕಡೆಗಳಲ್ಲಿ ಆಕ್ಟಿವಿಟೀಸ್ ಅನ್ನ ಅಥವಾ ಟೆರರ್ ಆಕ್ಟಿವಿಟೀಸ್ ನಲ್ಲಿ ಭಾಗಿಯಾಗಿದ್ರು ಅಥವಾ ಎಲ್ಲೆಲ್ಲ ಯಾವೆಲ್ಲ ಕಡೆಗಳಲ್ಲಿ ಅವರು ಪ್ಲಾನ್ ಅನ್ನ ಮಾಡಿದ್ರು, ಆ ಎಲ್ಲಾ ಜಾಗಗಳಿಗೂ ಹೋಗಿ ಸ್ಥಳ ಮಹಜರನ್ನ ಮಾಡಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಈಗಾಗಲೇ ಅವರು ಈ ಆಕ್ಟಿವಿಟೀಸ್ಗೆ ಬಳಸಿದಂತಹ ಒಂದು ಕಾರನ್ನ ಕೂಡ ಈಗಾಗಲೇ ಪೊಲೀಸರು ಕೂಡ ಸೀಸ್ ಅನ್ನ ಮಾಡಿದ್ದಾರೆ. ಮಾರುತಿ ಸುಸುಕಿ ರಿಟ್ಸ್ ಕಾರನ್ನ ಈಗಾಗಲೇ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಂದ್ರೆ ಸೀಸ್ ಮಾಡುವ ಮುಖಾಂತರವಾಗಿ ವಶಕ್ಕೆ ಪಡೆದುಕೊಂಡಿದ್ರು. ಆ ಕಾರಿನ ಮಹಜರು ಪ್ರಕ್ರಿಯೆಯನ್ನ, ಅಂದ್ರೆ ಕಾರನ್ನ ಈಗಾಗಲೇ ಸೀಸ್ ಮಾಡಿರೋದ್ರಿಂದ ಕಾರಿನ ಒಂದು ಮಹಜರು ಪ್ರಕ್ರಿಯೆಯನ್ನ ಕೂಡ ಮಾಡಬೇಕಾಗುತ್ತೆ. ಅಂದ್ರೆ ಶಂಕಿತರ ಮುಖಾಂತರವಾಗಿ ಇದೇ ಕಾರ್ನಲ್ಲಿ ನಾವು ಯಾವೆಲ್ಲ ಕಡೆಗಳಲ್ಲಿ ಓಡಾಡಿದ್ವಿ ಅನ್ನೋದನ್ನ ಅಥವಾ ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಮಾರುತಿ ಸುಸುಕಿ ರಿಟ್ಸ್ ಕಾರನ್ನ ಏನ್ ಸೀಸ್ ಮಾಡಿದ್ರು, ಆ ಸೀಸ್ ಮಾಡಿರುವಂತಹ ಕಾರನ್ನ ಮಹಜರು ಮಾಡಿಸುವಂತ ಕೆಲಸವನ್ನ, ಅಂದ್ರೆ ಇಬ್ಬರು ಕೂಡ, ಅಂದ್ರೆ ಮಾಜ್ ಆಗಿರ್ಬೋದು ಅಥವಾ ಸೈಯದ್ ಯಾಸಿನ್ ಆಗಿರ್ಬೋದು, ಇಬ್ಬರನ್ನು ಕೂಡ ಕರೆದುಕೊಂಡು ಬಂದು ತನಿಖಾಧಿಕಾರಿಗಳು ಅವರ ಮುಖಾಂತರ ಮಹಜರು ಮಾಡಿಸುವಂತ ಕೆಲಸವನ್ನ ಮಾಡ್ತಾರೆ. ರಿಟ್ಸ್ ಕಾರನ್ನ, ಇದೇ ಕಾರನ್ನ ನಾವು ತೆಗೆದುಕೊಂಡು ಹೋಗಿದ್ವಿ, ಎಲ್ಲೆಲ್ಲಿ ಓಡಾಡಿದ್ವಿ ಇದೆಲ್ಲದರ ಮಾಹಿತಿಯನ್ನ ಮಾಜ್ ಹಾಗೆ ಯಾಸಿನ್ ಕೊಡ್ತಾ ಹೋದ್ರೆ ಅದನ್ನ ನೋಟ್ ಮಾಡ್ಕೊಳ್ಳುವಂತ ಕೆಲಸವನ್ನ ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿರುವಂತದ್ದು. ಅಂದ್ರೆ ಸೀಸ್ ಮಾಡಿರುವ ಕಾರಿನ ಸ್ಥಳ ಮಹಜರು ಪ್ರಕ್ರಿಯೆಯನ್ನ ಮುಕ್ತಾಯ ಮಾಡಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ, ಅಂದ್ರೆ ವಿಚಾರಣೆ ಮಾಡುವಂತ ಸ್ಥಳದ ಸಮಯದಲ್ಲಿ ಬೇರೆ ಬೇರೆ ಸ್ಥಳಗಳನ್ನ ಏನ್ ಹೇಳ್ತಾರೋ ಆ ಎಲ್ಲಾ ಸ್ಥಳಗಳಲ್ಲೂ ಕೂಡ ಮುಂದಿನ ಸಮಯದಲ್ಲಿ ಅಥವಾ ಮುಂದಿನ ದಿನಗಳಲ್ಲಿ ಅಲ್ಲಿಗೆ ಕರೆದುಕೊಂಡು ಹೋಗಿ ಸ್ಪಾಟ್ ಮಾಜರನ್ನ ಮಾಡ್ತಾರೆ ಪ್ರಮುಖವಾಗಿ. ಓಕೆ ಸಂದೇಶ್, ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಪಡಿತೀನಿ. ಬಂಧನವಾಗಿರುವಂತಹ ಶಂಕಿತ ಉಗ್ರರು ತೀವ್ರ ವಿಚಾರಣೆಗೆ ಒಳಪಟ್ಟಿದ್ದಾರೆ. ಮೂರು ದಿನದಿಂದ ಶಂಕಿತರ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಸಾಕಷ್ಟು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ. ಇಬ್ಬರು ಶಂಕಿತರು ಕೃತ್ಯಕ್ಕೆ ಪ್ಲಾನ್ ಮಾಡೋದಕ್ಕೆ ಕಾರಣವಾದ್ರು ಏನು, ನಿಷೇಧಿತ ಸಂಘಟನೆಗಳಿಗೆ ಸೇರೋಕೆ ಕಾರಣವಾದ್ರು ಏನು, ಅಂದ್ರೆ ಬೇರೆ ದೇಶದ ಉಗ್ರ ಸಂಘಟನೆ, ಆ ಸಂಘಟನೆಗಳಿಗೆ ಸೇರುವಂತಹ ಧೈರ್ಯ ಆದ್ರೂ ಇವರಿಗೆ ಹೇಗ್ ಬಂತು? ನ್ಯೂಸ್ ಫಸ್ಟ್ ಬಳಿ ಇದೆ ಉಗ್ರರ ನೆರಳಿನ ಕಂಪ್ಲೀಟ್ ಡೀಟೇಲ್ಸ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾರೆ. ಸಂದೇಶ್, ಈ ಹುಡುಗರನ್ನ ನೋಡಿದ್ರೆ 24-23 ವಯಸ್ಸಿನವರು, ಇವರು ಓದಿರೋರು, ವಿದ್ಯಾವಂತರು, ಒಳ್ಳೆಯ ಉದ್ಯೋಗವನ್ನ ಗಿಟ್ಟಿಸ್ಕೊಳ್ಬಹುದಾಗಿತ್ತು. ಆದ್ರೆ ಉಗ್ರ ಸಂಘಟನೆಯನ್ನ ಸೇರಿದ್ ಯಾಕೆ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರಲ್ಲೂ ಕೂಡ ಕಾಡ್ತಾ ಇದೆ. ಹಾಗಾದ್ರೆ ಇದಕ್ಕೆ ಉತ್ತರ ನೋಡ್ತಾ ಹೋಗೋದಾದ್ರೆ, ಸಭಾ, ಪ್ರಮುಖವಾಗಿ ಈಗಾಗಲೇ ಏನು ಅವರ ಒಂದು ಎಜುಕೇಶನ್ ಅನ್ನ ನೋಡ್ತಾ ಇದ್ರೆ, ಯಾಕಂದ್ರೆ ಯಾಸಿನ್ ಕೂಡ ಇಂಜಿನಿಯರಿಂಗ್ ಇ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಇ ವಿಭಾಗದಲ್ಲಿ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅನ್ನ ಮಾಡಿ ಅಲ್ಲಿ ಉತ್ತೀರ್ಣರಾಗಿಲ್ಲ ಅಷ್ಟೇ ಯಾಸಿನ್ ಕೂಡ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮಾಜ್ ಕೂಡ ಇಂಜಿನಿಯರಿಂಗ್ ಅನ್ನ ಮುಗಿಸಿ ಎಂ ಮಾಡ್ತಾ ಇರ್ತಾರೆ. ಜೊತೆಗೆ ಇನ್ನೊಬ್ಬ ಆರೋಪಿ ಶಾರಿಕ್, ಅಂದ್ರೆ ಅಪ್ಸ್ಕ್ಯಾಂಡ್ ಆಗಿರುವಂತಹ ಶಾರಿಕ್ ಕೂಡ ಬಿಕಾಮ್ ಅನ್ನ ಮುಗಿಸಿರ್ತಾರೆ. ಇವರೆಲ್ಲರೂ ಕೂಡ ಇಷ್ಟು ಎಜುಕೇಶನ್ ಅನ್ನ ಮಾಡಿ ವಿದ್ಯಾವಂತರಾಗಿ ಕೂಡ ಯಾಕೆ ಇದಕ್ಕೆ ಇಳಿತಾರೆ ಅಂದ್ರೆ, ಇಲ್ಲಿ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಕೇಸ್ ಸ್ಟಡಿ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾರೆ. ಅಂದ್ರೆ ಎಲ್ಲರನ್ನೂ ಕೂಡ ಪ್ರತ್ಯೇಕವಾಗಿ ಕೂರಿಸಿ ಅವರ ವಿಚಾರಣೆಯನ್ನ ಮಾಡ್ತಾರೆ. ಯಾಕೆ ನಿಮ್ಗೆ ಒಂದು ಪ್ರವೋಕ್ ಆಗಿದ್ದು ಅಂದ್ರೆ, ನಿಷೇಧಿತ ಸಂಘಟನೆಗಳಿಗೆ ಸೇರ್ಬೇಕು, ದೇಶದ ವಿರುದ್ಧ ಸಮರ ಸಾರ್ಬೇಕು, ಈ ಒಂದು ಉದ್ದೇಶ ಬಂದಿದ್ದು ಅಥವಾ ಈ ಥಾಟ್ ಹೇಗೆ ಬಂತು ಅನ್ನೋದನ್ನ ಕೂಡ ವಿಚಾರಣೆ ಮಾಡ್ತಾರೆ. ಆದ್ರೆ ವಿಚಾರಣೆ ಸಂದರ್ಭದಲ್ಲಿ ಸ್ಫೋಟಕವಾದ ಅಂಶಗಳನ್ನ ಕೂಡ ಈಗಾಗಲೇ ಬಾಯ್ಬಿಟ್ಟಿದ್ದಾರೆ. ಈಗಾಗಲೇ ಮುಸ್ಲಿಂ ಧರ್ಮ ಎಲ್ಲಾ ಕಡೆಗಳಲ್ಲೂ ಕೂಡ ಇರಬೇಕು, ಇಲ್ಲಿ ಭಾರತದಲ್ಲಿ ಏನ್ ಸ್ವತಂತ್ರ ಸಿಕ್ಕಿದೆ, ಬರೀ ಬ್ರಿಟಿಷರಿಂದ ಮಾತ್ರ ಸ್ವತಂತ್ರ ಸಿಕ್ಕಿದೆ ಅಷ್ಟೇ, ಇಲ್ಲಿ ನಿಜಕ್ಕೂ ಇಲ್ಲಿ ಸ್ವತಂತ್ರ ಭಾರತದಲ್ಲಿ ಸಿಕ್ಕಿಲ್ಲ. ನಾವು ನಿಜವಾದಂತಹ ಸ್ವತಂತ್ರವನ್ನ ಭಾರತಕ್ಕೆ ಕೊಡಬೇಕು ಅಂದ್ರೆ ಏನು ಶರಿಯತ್ ಕಾನೂನನ್ನ ತರಬೇಕು, ಖಿಲಾಫತ್ ಅನ್ನ ಮಾಡಬೇಕು ಅಂತೇಳಿ ಈ ಒಂದು ಅಜೆಂಡಾವನ್ನ ಇಟ್ಕೊಂಡು ಮೂವರು ಕೂಡ, ಅಂದ್ರೆ ಸಾಕಷ್ಟು ಐಸಿಸ್ ಉಗ್ರ ಸಂಘಟನೆಯ ವಿಡಿಯೋಗಳನ್ನ, ಅಂದ್ರೆ ಆ ಉಗ್ರ ಸಂಘಟನೆಯ ಮುಖಂಡರುಗಳು ಮಾತನಾಡಿರುವಂತಹ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಮೊದಲಿಗೆ ನೋಡ್ತಾರೆ. ಅದಾದ ಬಳಿಕ ಅವ್ರಿಗೆ ಒಳಗೆ ಪ್ರವೋಕ್ ಆಗ್ತಾ ಹೋಗುತ್ತೆ. ಅಂದ್ರೆ ಸಾಕಷ್ಟು ವಿಡಿಯೋಗಳನ್ನ ನೋಡ್ತಾ ನೋಡ್ತಾ ಅವರು ಭಾರತಕ್ಕೆ ನಿಜವಾದ ಸ್ವತಂತ್ರ ಇಲ್ಲಿಗೂ ಬಂದಿಲ್ಲ, ಬ್ರಿಟಿಷರಿಂದ ಮಾತ್ರ ಸ್ವತಂತ್ರ ಸಿಕ್ಕಿದೆ, ನಿಜವಾದ ಸ್ವತಂತ್ರವನ್ನ ಮುಸ್ಲಿಮರು ಕೊಡಿಸ್ಬೇಕು ಅಂತೇಳಿ ಆ ಒಂದು ಅಜೆಂಡಾವನ್ನ ಇಟ್ಕೊಂಡು ಅವರು
ಈ ಉಗ್ರ ಸಂಘಟನೆಗೆ ಸೇರಬೇಕು ಅನ್ನೋ ಒಂದು ಥಾಟ್ ಅಲ್ಲಿ ಶುರುವಾಗುತ್ತೆ ಅದಾದ ಬಳಿಕ ಉಗ್ರ ಸಂಘಟನೆಯ ಸಾಕಷ್ಟು ವಿಡಿಯೋಸ್ ಗಳನ್ನು ನೋಡ್ತಾ ಇರ್ತಾರೆ ಜೊತೆಗೆ ಸಾಕಷ್ಟು ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಟೆಲಿಗ್ರಾಮ್ ಆಗಿರಬಹುದು ಅಥವಾ ಬೇರೆ ಬೇರೆ ವಾಟ್ಸ್ಆಪ್ ಗ್ರೂಪ್ ಗಳಲ್ಲಿ ಅದನ್ನ ಶೇರ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಜೊತೆಗೆ ಅವರು ಮಾಡಿರುವಂತ ಎಲ್ಲಾ ಭಾಷಣಗಳಿಂದ ಇವರು ಪ್ರವೋಕ್ ಆಗ್ತಾ ಹೋಗ್ತಾರೆ ಅಂದ್ರೆ ನಾವು ಉಗ್ರ ಸಂಘಟನೆಗೆ ಸೇರಬೇಕು ನಾವು ಭಾರತದಲ್ಲಿ ನಿಜವಾದ ಒಂದು ಸ್ವತಂತ್ರವನ್ನ ತರಬೇಕು ಖಿಲಾಫತ್ತನ್ನ ಮಾಡಬೇಕು ಶರೀಅತ್ ಕಾನೂನನ್ನ ತರಬೇಕು ಅಂತ ಹೇಳಿ ಈ ಒಂದು ಅಜೆಂಡಾ ಇಟ್ಕೊಂಡು ಮುಂದೆ ಬರ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಏನು ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಹೋಗ್ತವೆ ಅದು ಸಿಎಎ ಆಗಿರಬಹುದು ಸಿಎಎ ಪ್ರತಿಭಟನೆ ಆಗಿರಬಹುದು ಜೊತೆಗೆ ಹಿಜಾಬ್ ಆಗಿರಬಹುದು ಹಲಾಲ್ ಆಗಿರಬಹುದು ಈ ರೀತಿಯ ಘಟನೆಗಳು ಯಾವಾಗ ನಡೆಯತಾ ಹೋಗ್ತವೆ ಜೊತೆಗೆ ಕೋಮು ಸಂಘರ್ಷಗಳು ನಡೆಯತಾ ಹೋಗ್ತವೆ ಹಾಗಾಗಿ ಇವೆಲ್ಲವನ್ನ ಕೂಡ ಗಮನಿಸಿ ಹಿಂದೂ ಧರ್ಮವನ್ನ ಮಟ್ಟ ಹಾಕಬೇಕು ಅಂದ್ರೆ ಮುಸ್ಲಿಂ ಧರ್ಮವನ್ನ ನಾವು ಕಾಪಾಡಿಕೊಳ್ಳಬೇಕು ಹಿಂದೂ ಧರ್ಮದ ವಿರುದ್ಧ ಅಂದ್ರೆ ಕಾಫಿರರ ವಿರುದ್ಧ ಇದೇ ವರ್ಡನ್ನ ವಿಚಾರಣೆ ವೇಳೆ ಕೂಡ ಹೇಳಿದ್ದಾರೆ ಕಾಫಿರರ ವಿರುದ್ಧ ನಾವು ಸಮರ ಸಾರಬೇಕು ಅನ್ನೋ ಒಂದು ಅಜೆಂಡಾವನ್ನ ಇಟ್ಕೊಂಡು ನಾವು ಟೆರರಿಸಂ ಗೆ ಸೇರಿದ್ವಿ ಅಥವಾ ಈ ಒಂದು ನಿಷೇಧಿತ ಸಂಘಟನೆಯ ಜೊತೆ ಸೇರಿ ಈ ಆಕ್ಟಿವಿಟೀಸ್ ಅನ್ನು ಮಾಡೋದಕ್ಕೆ ಮುಂದಾದ್ವಿ ಅನ್ನೋ ಮಾತನ್ನ ಹೇಳ್ತಾರೆ ಒಟ್ಟಾರೆಯಾಗಿ ಇವರಿಗೆ ಪ್ರವೋಕ್ ಆಗಿರುವಂತ ಅಂಶ ಅಂದ್ರೆ ಒಂದು ಸಾಕಷ್ಟು ಐಸಿಸ್ ಸಂಘಟನೆಯ ಉಗ್ರರ ಮುಖಂಡರ ಸದಸ್ಯರ ಒಂದು ವಿಡಿಯೋಗಳನ್ನು ನೋಡಿ ಪ್ರವೋಕ್ ಆಗಿರುವಂತದ್ದು ಜೊತೆಗೆ ಈ ಒಂದು ಇತ್ತೀಚಿನ ದಿನಗಳಲ್ಲಿ ನಡೆದಂತ ಘಟನೆಗಳೇನಿದೆ ಅಂದ್ರೆ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಘಟನೆಗಳೇನಿದೆ ಅದರಿಂದ ಪ್ರವೋಕ್ ಆಗ್ತಾರೆ ಇದೆಲ್ಲದರಿಂದ ಪ್ರವೋಕ್ ಆಗಿರುವಂತಹ ಈ ಒಂದು ಶಂಕಿತರೇನಿದ್ದಾರೆ ಇವರು ಪ್ರವೋಕ್ ಆಗಿ ಐಸಿಸ್ ಆಗಿರಬಹುದು ಅಥವಾ ಅಲ್ಕೈದಾ ಈ ಉಗ್ರ ಸಂಘಟನೆಗಳಿಗೆ ಸೇರಬೇಕು ಅಂತ ಹೇಳಿ ಸಾಕಷ್ಟು ವಾಟ್ಸ್ಆಪ್ ಗ್ರೂಪ್ಗಳಲ್ಲೂ ಕೂಡ ಚರ್ಚೆಯನ್ನ ಮಾಡಿರ್ತಾರೆ ಅಟ್ ದ ಸೇಮ್ ಟೈಮ್ ಇವರಿಗೆ ಶಾಕಿರ್ ಪರಿಚಯವಾಗುತ್ತೆ ಅಂದ್ರೆ 2020ರಲ್ಲೇ ಶಾಕಿರ್ ಪರಿಚಯವಾಗಿರುತ್ತೆ ಶಾಕಿರ್ನ ಮುಖಾಂತರವಾಗಿ ಮತೀನ್ ಪರಿಚಯ ಆಗಿ ಓವರ್ಆಲ್ ಆಗಿ ಒಂದು ನೆಟ್ವರ್ಕ್ ಅನ್ನು ಬಿಲ್ಡ್ ಮಾಡುವಂತ ಕೆಲಸವನ್ನ ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಸಾಕಷ್ಟು ವಿಧ್ವಂಸಕ ಕೃತಿಗಳನ್ನು ನಡೆಸೋದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಾರೆ ಸಭಾ ಧನ್ಯವಾದ ಸಂದೇಶ್ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ